ಕೋರಮಂಗಲದಲ್ಲಿ ಸಂಭ್ರಮಕ್ಕೆ ಪಬ್ಗಳು ರೆಡಿ ಆಗಿವೆ, ಡ್ಯಾನ್ಸ್ ಫ್ಲೋರ್ ರೆಡಿ, ಡ್ರಿಂಕ್ಸ್ ಫುಡ್ ಎಲ್ಲವೂ ಕೂಡ ಈಗ ರೆಡಿ ಆಗಿ, ಇನ್ನೇನು ಗ್ರಾಹಕರು ಬರೋದೊಂದೇ ಬಾಕಿ. ಜೊತೆಗೆ ಅಹಿತಕರ ಘಟನೆ ನಡೆಯದಂತೆ ಫುಲ್ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ. ಭದ್ರತೆಗಾಗಿ ಪಬ್ ಹೊರಗಡೆ ಬೌನ್ಸರ್ಗಳನ್ನ ನೇಮಕ ಮಾಡಲಾಗಿದೆ. ಸೊ ಬೌನ್ಸರ್ಗಳನ್ನು ಕೂಡ ಇಲ್ಲಿ ನಾರ್ಮಲಿ ಪಬ್ಗಳಲ್ಲಿ ಬೌನ್ಸರ್ಗಳು ಇದ್ದೇ ಇರ್ತಾರೆ. ಜೊತೆಗೆ ಯಾರು ಸ್ವಲ್ಪ ಈ ಡ್ರಿಂಕ್ಸ್ ಹೆಚ್ಚಾದಾಗ ಬಾಲ ಬಿಚ್ಚೋಕೆ ಶುರು ಮಾಡ್ತಾರೆ ಅವ್ರನ್ನ ಎತ್ತಿ ತಂದು ಹೊರಗೆ ಹಾಕೋಕೆ ಬೌನ್ಸರ್ಗಳು ಕೂಡ ರೆಡಿ ಆಗಿದ್ದಾರೆ. ಸೊ ಭಾಳಷ್ಟು ನಾವು ಹಿಂದೆ ಕೂಡ ನೋಡಿದ್ದೀವಿ, ಬ್ರಿಗೇಡ್ನಲ್ಲಿ ತುಂಬ ಜನ ಸೇರಿದಾಗ ಒಂದಷ್ಟು ಅಹಿತಕರ ಘಟನೆಗಳಾಗಿರೋದು, ಎಸ್ಪೆಷಲಿ ಹೆಣ್ಮಕ್ಳು ಬರುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಒಂದಷ್ಟು ಗೊಂದಲಗಳಾಗಿತ್ತು ಹಿಂದೆ. ಸೊ ಅಂಥದ್ದು ಯಾವುದು ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಹೆಚ್ಚಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಸೊ ಹಾಗಾಗಿ ಅಂಥ ಯಾವುದಾದ್ರು ತರಲೆ ಕೆಲಸ ಮಾಡುವಂಥವ್ರಿದ್ದರೆ ಸ್ವಲ್ಪ ಇವತ್ತು CCTV ಕಣ್ಗಾವಲು ಕೂಡ ಹೆಚ್ಚಾಗಿರೋದ್ರಿಂದ ಅಂಥವ್ರ ಮೇಲೆ ಹೆಚ್ಚಿನ ನಿಗಾ ಇಡಲಾಗ್ತಾ ಇದೆ. ಜೊತೆಗೆ ಕೋವಿಡ್ ವಿಚಾರವಾಗೂ ಕೂಡ, ಸೊ ಚೀನಾದಲ್ಲಿ ಹೆಚ್ಚಿನ ಅವಾಂತರಗಳಾಗಿರುವಂಥ ಕಾರಣ ಸೊ ಒಂದಷ್ಟು ಲಿಮಿಟೇಷನ್ಗಳನ್ನು ಅಥವಾ ಗೈಡ್ಲೈನ್ಸ್ಗಳನ್ನು ನೀಡಲಾಗಿದೆ. ಆದರೆ ಅದನ್ನು ಎಷ್ಟು ಮಟ್ಟಿಗೆ ಇವತ್ತು ಫಾಲೋ ಮಾಡ್ತಾರೆ ಅನ್ನೋದೇ ಪ್ರಶ್ನೆ.